ಅನಿಸುತ್ತಿದೆ ಯಾಕೋ ಎಂದು, ನೀನೇನೆ ನನ್ನವಳೆಂದು, ನಾನೇನೆ ನಿನ್ನವನೆಂದು, ಈ ಒಲವೇ ವಿಸ್ಮಯ, ಈ ಬದುಕೇ ಪ್ರೇಮಾಲಯ. ನೀವೇನಾದ್ರೂ ಕವಿತೆ ಬರೀತೀರಾ? ಅಯ್ಯೋ, ಕಾಶ್ಮೀರ್ಗೂ ಕನ್ಯಾಕುಮಾರಿಗೆ ಇರೋಷ್ಟು ಗ್ಯಾಪ್. ಮತ್ತೆ ಈ ಕವಿತೆ? ಏ, ಇದು ಪ್ರೀತಿಯ ಮನದಾಳದ ಮಾತು. ಪ್ರೀತಿ ಹೆಚ್ಚಾಗಿ ಹಾರಾಡ್ತಾ ಇದೆ ಕೋಳಿ ಬಾತು. ಕೋಳಿ ಬಾತಾ? ಏ, ಜಯಂತ್ ಕೈಕಿಣಿ ಅವ್ರತರ ರೈಮಿಂಗ್ ಅಲ್ಲಿ ಯೂಸ್ ಮಾಡಿದೆ. ಮತ್ತೆ ಇದೆಲ್ಲ? ನನ್ಗೆ ಯಾವ ಹುಡುಗಿನೂ ಲವ್ವೇ ಮಾಡಿರ್ಲಿಲ್ಲ. ಆ ಎಲ್ಲಮ್ಮನ ಆಶೀರ್ವಾದದಿಂದ ನಿಮ್ಮಂತ ಚಿಕ್ಕ ವಯಸ್ಸಿನ ಹುಡುಗಿ ನಂಗೆ ಲವ್ ಮಾಡೋಂತ ಚಾನ್ಸ್ ಸಿಕ್ಬಿಡ್ತು. ಅದಕ್ಕೆ ನಿಮ್ಮೇಲೆ ಬಿಸಿಲು ಬೀಳ್ಬಾರ್ದು ಅಂತ ಈ ಛತ್ರಿ, ಮಳೆ ಬೀಳ್ಬಾರ್ದು ಅಂತ ಈ ರೈನ್ ಕೋಟು, ನಿಮ್ಗೆ ಚಳಿ ಆಗ್ಬಾರ್ದು ಅಂತ ಈ ಸ್ವೆಟ್ರು. ಅಷ್ಟೇ ಯಾಕೆ ಕೇಳಿ ಬರ್ತಾ ಇಲ್ಲ? ನಿಮ್ ಒಂದ್ ಸೊಳ್ಳಿಲ್ ಕಚ್ಚಬಾರ್ದು ಅಂತ ಈ ಬ್ಯಾಟು. ಅಷ್ಟೇ ಯಾಕೆ ಮಿಂಚ್ಕಿಂಚ್ ಹೊಡೆದು ನೀವು ಕರ್ಕಲಾಗ್ಬಾರ್ದು ಅಂತ ಈ ತಾಮ್ರದ ತಂತಿ. ಅಷ್ಟೇ ಅಲ್ಲ, ನಿಮ್ಮನ್ನ ಮುಟ್ಟಬೇಕು ಅನ್ಸಿದ್ರೆ ಡೆಟಾಲ್ ಸೋಪ್ ಅಲ್ಲಿ ಕೈ ತೊಳ್ಕೊಂಡು ನಿಮ್ನ ಮುಟ್ತೀನಿ. ಇವ್ರೆ ಪಾಲಿನ ಪ್ರೇಮ ದೇವತೆ. It's an accident. ನಾನೇ ನಮ್ಮ ಹುಡುಗಿ ಸೋಪ ಕೈ ತೊಳ್ಕೊಂಡು ಮುಟ್ಬೇಕು ಅಂತ ಹೇಳ್ತಿದ್ದೆ, ನೀ ಅಸುಲ್ಬಾ ಮುಟ್ಬಿಟ್ಟ. ಅಲ್ಲರೆ, ಅದಕ್ಕೆ ಏನಾಗೋಯ್ತು? ಮಿಸ್ ಆಯ್ತು. ಸಾರಿ ಮೇಡಮ್, ಬೇಜಾರ್ ಮಾಡ್ಕೊಬೇಡಿ. ಸಾರಿ ಮೇಡಮ್, ಸಾರಿ ಮೇಡಮ್. ಸಾರಿ. ಬನ್ನಿ ಬನ್ನಿ. ಯಾರೋ ಯಾರೋ ಗೀಚಿ ಹೋದ ಈ ಆಳು ಹಣೆಯ ಬರಹ, ದಿಕ್ಕು ದಾರಿ ತೋಚದೆ ಕಾಲ ಕಳೆಯೋ ವಿರಹ. ಬನ್ನಿ, ನಿಮ್ ಕವಿತೆ ಬೇಜಾರ್ ಮಾಡ್ಕೋಬೇಡ. ನಿನ್ ಮೇಲೆ ಒಂಚೂರು ಧೂಳ್ಕೊಳ ಬಿಡ ಬಿಡಲ್ಲ. ಸಾರಿ ಸರ್. ನನ್ನ ಮಗನೇ, ನಮ್ ಹುಡ್ಗಿಗ್ ಬೇಕು ಬೇಕು ಅಂತ ಡ್ಯಾಶ್ ಹೊಡಿಸ, ಏನ್ ಮಾಡ್ತೀನಿ ನೋಡಿ ಈಗ.